श्री गुरुभ्यो नमः परम गुरुभ्यो नमः श्रीमदानंद तीर्थ भगवत पादाचार्य गुरुभ्यो नमः हरि ओम अभ्रमं बंगरहितं मजडं विमलं सदा आनंद तीर्थमतदं भजे तापत्रयापहं नारायणं गुणैः सर्वैः उदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते श्री गुरुभ्यो नमः। श्रीमदानंद तीर्थ भगवत पादाचार्यर ಒಂದು ಪೂರ್ಣಾನುಗ್ರಹದ ಫಲವಾಗಿ ಇಂದು ಬ್ರಹ್ಮಸೂತ್ರ ಭಾಷ್ಯದ ಮೂರನೇ ಅಧ್ಯಾಯದ ಮೂರನೆಯ ಪಾದದ ಹದಿನಾಲ್ಕನೆಯ ಅಧಿಕರಣವಾದ ಸಂವೃತ್ತ್ಯಧಿಕರಣಂ ಎಂಬುವ ಅಧಿಕರಣದ ಸ್ಥೂಲ ಪರಿಚಯವನ್ನು ಚಿಂತನೆಯನ್ನು ಯಥಾಶಕ್ತಿ ಅನುವಾದ ರೂಪದಲ್ಲಿ ಮಾಡೋಣ. ಈ ಅಧಿಕರಣದ ಸೂತ್ರ ಓಂ ಸಂವೃತಿ ದ್ಯುವ್ಯಾಪ್ತ್ಯಪಿ ಚಾತಃ ಓಂ ಅಂತ ಹೇಳಿ ಅದನ್ನು ಹೇಳ್ತಾ ಆಚಾರ್ಯರ ಭಾಷೆಯಲ್ಲಿ ಹೇಳ್ತಾರೆ, ಸಂವೃತಿ ದ್ಯುವ್ಯಾಪ್ತಿ ಅಪಿ ದೇವಾದೀನಾಂ ಉಪಸಂಹರ್ತವ್ಯೇ ನ ಅನ್ಯೇಷಾಂ ಅತಏವ ಯೋಗ್ಯತಾ ವಿಶೇಷಾತ್ ಅಂತ. ಅಂದರೆ ಭಗವಂತನ ಗುಣಗಳನ್ನು ಏನಿದೆ ಉಪಾಸನೆ ಮಾಡ್ತಾರೆ ಅದರಲ್ಲಿ ಈ ಸ್ವರ್ಗಾದಿ ಲೋಕಗಳನ್ನು ಭರಣ ಮಾಡ್ತಾನೆ ಅಂತ ಮತ್ತು ಪ್ರಕಾಶತಃ ಸರ್ವತ್ರ ವ್ಯಾಪ್ತಿ ಇಂತಹ ಗುಣಗಳು ಏನಿವೆ ಇವು ದೇವಾದಿಗಳಿಗೆ ಮಾತ್ರ ಉಪಾಸನ ಯೋಗ್ಯ. ಅಂದರೆ ದೇವತೆಗಳು ಮಾತ್ರ ಇಂತಹ ಗುಣಗಳನ್ನು ಉಪಾಸನೆ ಮಾಡಬೇಕು, ಎಲ್ಲರೂ ಅದನ್ನು ಉಪಾಸನೆ ಮಾಡಿ ಧ್ಯಾನ ಮಾಡುವಂಥದ್ದಲ್ಲ. ಯಾಕೆ ಅಂದರೆ ಆಚಾರ್ಯರು ಹೇಳ್ತಾರೆ, ಬ್ರಹ್ಮತರ್ಕದ ಒಂದು ಪ್ರಮಾಣವನ್ನು ಕೊಟ್ಟು, ದೇವಾದೀನಾಮುಪಾಸ್ಯಾಸ್ತು ಪೃಥಿವ್ಯಾಪ್ತಾದಯೋ ಗುಣಾಃ ಆನಂದಾದ್ಯಾಸ್ತು ಸರ್ವೇಷಾಂ ಅನ್ಯಥಾ ಅನರ್ಥಕೃತ್ ಭವೇತ್ ಅಂತ. ಅಂದರೆ ಆನಂದಾದಿ ಗುಣಗಳೇನಿದೆ ಅದು ಎಲ್ಲರೂ ಉಪಾಸನೆ ಮಾಡಬೇಕು, ಮತ್ತು ಈ ಸ್ವರ್ಗಲೋಕಾದಿಗಳ ಭರಣ ಮತ್ತು ಪ್ರಕಾಶತಃ ವ್ಯಾಪ್ತಿ ಇಂತಹ ಗುಣಗಳನ್ನು ಕೇವಲ ದೇವತೆಗಳು ಮಾತ್ರ ಉಪಾಸನೆ ಮಾಡಬೇಕು, ಇಲ್ಲವಾದರೆ ಅನರ್ಥ ಅಂತ ಅಂತಾರೆ. ಅಂದರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ಗುಣಗಳನ್ನು ಉಪಾಸನೆ ಮಾಡಬೇಕು. ಕೆಳಗಿನ ಮಟ್ಟದ ಉಪಾಸಕರು ಏನಿದ್ದಾರೆ ಅವರು ಮೇಲಿನ ಮಟ್ಟದವರು ಉಪಾಸನೆ ಮಾಡುವ ಎಲ್ಲ ಗುಣಗಳನ್ನು ಉಪಾಸನೆ ಮಾಡಬಾರದು. ಅಂದರೆ ಇದರ ಹಿಂದೆ ಯಾರ್ಯಾರು ಯಾವ್ಯಾವ ಗುಣಗಳನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದ್ರು ಅಂದರೆ ಅಷ್ಟು ಮಾಡಿದರೆ ಈಗ ಮನುಷ್ಯಾತ್ಮರನ್ನು ತಗೊಂಡಾಗ ಸಚ್ಚಿದಾನಂದ ಆತ್ಮ ಅಂತ ಏನು ನಾಲ್ಕು ಗುಣಗಳ ಉಪಾಸನೆ ಹೇಳಿದ್ದಾರೆ ಅದನ್ನು ಮಾಡಬೇಕು ಅಂತ ಹೇಳಿದ್ರು. ಇನ್ನೂ ಹೆಚ್ಚಿನ ಗುಣಗಳನ್ನು ಉಪಾಸನೆ ಮಾಡಬಹುದಾ ಅನ್ನೋ ಒಂದು ಜಿಜ್ಞಾಸೆ ಬರುವ ಸಾಧ್ಯತೆ ಇದೆ. ಆ ಜಿಜ್ಞಾಸೆಯನ್ನು ಪರಿಹಾರ ಮಾಡೋದಕ್ಕಾಗಿ ಎಲ್ಲರೂ ಎಲ್ಲ ಗುಣಗಳನ್ನು ಉಪಾಸನೆ ಮಾಡೋಕ್ಕೆ ಹೋಗಬಾರದು. ಅವರವರ ಯೋಗ್ಯತಾನುಸಾರ ಅವರವರಿಗೆ ವಿಹಿತವಾದ ಗುಣಗಳನ್ನು ಮಾತ್ರ ಉಪಾಸನೆ ಮಾಡಬೇಕು ಅನ್ನುವುದನ್ನು ಹೇಳ್ತಾ ಈ ಅಧಿಕರಣವನ್ನು ಸಮಾಪ್ತಿಗೊಳಿಸ್ತಾರೆ. ಇಂದ ಮುಂದಿನ ಇದು ಪುರುಷ ವಿದ್ಯಾಧಿಕರಣಂ ಅಂತ ಹೇಳಿ ಅದರ ಒಂದು ಚಿಂತನೆಯನ್ನು ಸ್ಥೂಲ ಪರಿಚಯವನ್ನು ಮುಂದಿನ ಭಾಗದಲ್ಲಿ ಮಾಡೋಣ ಅಂತ ಹೇಳ್ತಾ ಇಲ್ಲಿಯವರೆಗೂ ಈ ಸಂವೃತ್ತಿ ಅಧಿಕರಣಂ ಎನ್ನುವ ಅಧಿಕರಣದ ಚಿಂತನೆಯನ್ನು ಮಾಡಿದ್ದೇವೆ. ಅದನ್ನು ಹನುಮ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸರ ನಂತರ ರೂಪಾತ್ಮಕನಾದ ವಿಷ್ಣು ನಾಮಕ